ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಬಿಗ್ ಬಾಸ್ ಸೀಸನ್ 11 ಎರಡು ವಾರ ಕಂಪ್ಲೀಟ್ ಆಯ್ತು. ಮೂರನೇ ವಾರ ಕಾಲ್ ಇಟ್ಟಿದೀವಿ. ಕಾಲ್ ಇಟ್ಟಾಗ ಒಂದಂದು ನಂಗೆ ಅನಿಸಿದ್ದಂತೂ ನಿಜ, ಇಷ್ಟು ದಿನ ಕಲರ್ಸ್ ಕನ್ನಡ ಒಂದು ಕಾನ್ಸೆಪ್ಟ್ ತಂದಿದ್ರು, ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳಂತ. ಎಲ್ಲಿ ಎರಡು ಗ್ರೂಪ್ ಮಾಡಿದ್ರು, ಎರಡು ಗ್ರೂಪ್ ಮಾಡಿ ಅವರೇ ಬೇರೆ ಇವರೇ ಬೇರೆ, ಇವ್ರ ಮೇಲೆ ಅವ್ರ ದ್ವೇಷ ಅವ್ರ ಮೇಲೆ ಇವ್ರ ದ್ವೇಷ ಅನ್ನೋ ರೀತಿ ಕಟ್ತಾ ಇದ್ರು. ಬಟ್ ಅದು ವರ್ಕೌಟ್ ಆಗಿಲ್ಲ, ಆಗೋದು ಇಲ್ಲ. ಈಗ ಶುರುವಾಗುತ್ತೆ ಗ್ರೂಪಿಸಮ್ ಅಂದ್ ಏನಂತ. ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ರಂಜಿತ್, ತ್ರಿವಿಕ್ರಮ್, ಭವ್ಯ, ಧನ್ರಾಜ್, ಮಂಜಣ್ಣ ಇವರೆಲ್ಲ ಆಲ್ರೆಡಿ ಒಂದು ಗ್ರೂಪ್ ಫಾರ್ಮ್ ಆಗ್ಬಿಟ್ಟಿದ್ದಾರೆ. ಗ್ರೂಪ್ ಆಗ್ತಾ ಇದೆ, ಆಗ್ಬಿಟ್ಟಿದೆ ಆಲ್ರೆಡಿ. ಏನಕ್ಕಂದ್ರೆ ಅವ್ರು ನೋಡಿ ಟಾಪ್ ಟು ಅಲ್ಲಿ ಗೆಸ್ಟ್ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೆ ಬಂದಿದ್ದು. ಈಗ ಮತ್ತೆ ಈಗ ಎರಡನೇ ಗ್ರೂಪ್ ಯಾವ ತಯಾರಾಗುತ್ತೆ, ಅದೇ ನಿಮ್ಮ ತಲೆಯಲ್ಲಿ ಬರುತ್ತಾನೆ. ಅದೇ ಗ್ರೂಪ್ ಈಗ ಕಾಮನ್ ಮ್ಯಾನ್ಸ್ ಅಂದ್ರೆ ಈ ಸೆಲೆಬ್ರಿಟೀಸ್ ಹೋದಲ್ಲಿ ಯಾರು ಹೋಗಿಲ್ಲ, ಆಕ್ಟರ್ಸ್ ಯಾರು ಅಲ್ಲ, ಅವರೊಂದು ಗ್ರೂಪ್ ಮಾಡ್ಕೊಂತಾರೆ. ಅವ್ರು ಒಂದು ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅಂತ ಒಬ್ರು, ರಾಯ ಜಗದೀಶ್, ಚೈತ್ರ ಕುಂದಾಪುರ, ಧನ್ರಾಜ್, ಅದಾದ್ಮೇಲೆ ಇಷ್ಟು ಜನ ಬರ್ತಾರೆ. ಇವ್ರು ಸಪ್ರೇಟ್ ಆಗ್ತಾರೆ ಅಂದ್ರೆ ಅನ್ಸುತ್ತೆ. ಹಂಸ ಅವ್ರು ಕೂಡ ಸಪ್ರೇಟ್ ಆಗ್ಬೋದು, ಇವ್ರ ಕಡೆನ ಬರ್ಬೋದು. ಕಾಮನ್ ಮ್ಯಾನ್ಸ್ ಗ್ರೂಪ್ ಕಡೆಗೆ ಖಂಡಿತವಾಗ್ಲೂ ಗ್ರೂಪ್ ಫಾರ್ಮ್ ಆಗ್ತವೆ. ಇಷ್ಟು ದಿನ ಏನಾಯ್ತಲ್ಲ, ಸ್ವರ್ಗ ಬೇರೆ ನರಕ ಬೇರೆ, ಅದು ಅಲ್ಲ ಆಕ್ಚುಲಿ ಗ್ರೂಪ್, ಇದು ಆಕ್ಚುಲಿ ಗ್ರೂಪ್. ಈಗ ಆಗುತ್ತೆ ನೋಡಿ, ಅವರೇ ಬೇರೆ ಇವರೇ ಬೇರೆ ಅಂತ. ಪ್ರತಿ ಒಂದಾಗ ಕಳಪೆ ಅಂತ ತಗೊಂಡಾಗ, ಉತ್ತಮ ಅಂತ ತಗೊಂಡಾಗ ಈ ಗ್ರೂಪ್ ಫಾರ್ಮ್ ಆಗಿ ವೋಟ್ ಮಾಡೋದಂತೂ ಗ್ಯಾರಂಟಿ. ಎರಡು ಗ್ರೂಪ್ ಆಗೋದಂತೂ ಗ್ಯಾರಂಟಿ. ಕಾದು ನೋಡ್ಬೇಕಲ್ಲ, ನೋಡೇ ನೋಡ್ತೀವಿ ಗ್ರೂಪ್ ಫಾರ್ಮ್ ಆಗೋದು. ನಿನ್ನೆ ಎಪಿಸೋಡ್ ಆದ್ಮೇಲೆ ಅವ್ರು ಮಾತಾಡೋ ರೀತಿ ಆಗ್ಲಿ, ಅವ್ರು ಮಾತಾಡೋ ವರ್ತನೆ ಆಗ್ಲಿ, ರಂಜಿತ್ ತ್ರಿವಿಕ್ರಮ್ ನೋಡಿದಾಗ ನನಗೆ ಅನ್ಸಿದ್ದು ಇದೇನೆ. ಯಾಕಂದ್ರೆ ತ್ರಿವಿಕ್ರಮ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡ್ತಾರೆ, ರಂಜಿತ್ ಅವ್ರು ಏನಿಲ್ಲ, ಇಷ್ಟು ಇದೆ ಮಾತಾಡೋದೇ ಒಂದೇ ಬಾಕಿ. ಅವರು ನನಗೇನೆ ಅದನ್ನ ಹಾಗೆ ಹೀಗೆ ಜಗದೀಶ್ ಅವ್ರು ಅಂತಾರೆ ಅಂತೆಲ್ಲ ಅಂತಾರೆ. ಎರಡು ಗ್ರೂಪ್ ಆಗಿ ಹೋಗೋದು ಬ್ಯಾರಂಟಿ. ಮತ್ತೆ ಈ ಎರಡು ಗ್ರೂಪ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಖಡಾಖಂಡಿತವಾಗ್ಲು. ಈಗ ಆಕ್ಚುಲಿ ಆಟ ಶುರುವಾಗೋದು, ಆ ಆಟ ಕಾದು ನೋಡ್ಬೇಕು ಯಾರ್ಯಾರು ಯಾವ ಕಡೆಗೆ ತಿರುಗ್ತಾರಂತ. ಒಂದೊಂದು ಸತ್ಯ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಹಂಸನ, ಜಗದೀಶ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ. ಹಾಗೆ ಆಗ್ತಾರೆ ಗೋಲ್ಡ್ ಸುರೇಶ್ ಕೂಡ ಈ ವಾರ. ಮತ್ತೆ ಇವರೆಲ್ಲ ನಿಮ್ಗೆ ಯಾರು ಇಷ್ಟ, ಮತ್ತೆ ನಿನ್ನೆ ಎಪಿಸೋಡ್ ಆದ್ಮೇಲೆ ತ್ರಿವಿಕ್ರಮ್ ಅವರು ಮತ್ತೆ ಗೋಲ್ಡ್ ತ್ರಿವಿಕ್ರಮ್ ಅವರು ಮತ್ತೆ ರಂಜಿತ್ ಅವರು ಮಾತಾಡಿದ ರೀತಿ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ